ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. 40,000 ರೂಪಾಯಿವರೆಗೂ ಹಣ ನಿಮ್ಮ ಖಾತೆಗೆ ಪಡ್ಕೋಬಹುದು. ಯಾವ ರೀತಿಯಾಗಿ ಈ ಒಂದು ಹಣ ನಿಮಗೆ ಸಿಗುತ್ತೆ, ಯಾವ ರೈತರಿಗೆ ಸಿಗುತ್ತೆ, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ನ ಕ್ಲಿಕ್ ಮಾಡಿ ಆಲ್ ಎಂದು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನೀವು ಮೊದಲು ನೋಡಬಹುದು. ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್. ಹೌದು, ನಮ್ಮ ರಾಜ್ಯದ ರೈತರಿಗೆ ಇದೊಂದು ಮತ್ತೊಂದು ಭರ್ಜರಿಯ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಲವಾರು ರೈತರು ಈಗಾಗಲೇ ಅವರು ಬೆಳೆದ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ಪರಿಹಾರ ಇಂಥ ಒಂದು ಯೋಜನೆಗಳ ಮೂಲಕ ಲಾಭವನ್ನು ಪಡೆದುಕೊಂಡಿರ್ತಾರೆ. ಇವಾಗ ಮತ್ತೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ರೈತರಿಗೆ APMCಯಿಂದಲೇ 41,000 ರೂಪಾಯಿವರೆಗೂ ಹಣ ಕೂಡ ದೊರಕಲಿದೆ. ಯಾವ ರೈತರಿಗೆ ಸಿಗುತ್ತೆ, ಯಾವ ಒಂದು ಜಿಲ್ಲೆಗಳ ರೈತರು ಇದರಲ್ಲಿ ಪಾಲ್ಗೊಳ್ಳಬಹುದು ಎಲ್ಲವನ್ನು ನೋಡೋಣ ಫ್ರೆಂಡ್ಸ್. ಈಗಾಗಲೇ ಈ ಒಂದು ಹಿಂಗಾರು ಕಾಲದಲ್ಲಿ ಹೆಚ್ಚಿನ ಜನರು ಬೆಳೆಯುತ್ತಿರುವ ಬ್ಯಾಡಗಿ ಮೆಣಸಿನಕಾಯಿಗೆ ದೊಡ್ಡ ಪ್ರಮಾಣದಲ್ಲಿ ರೇಟ್ ಬರ್ತಾ ಇದೆ. ಹೌದು ಗೆಳೆಯರೇ, ಗದಗ ಜಿಲ್ಲೆ ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ ಮತ್ತು ಹಾವೇರಿ ಜಿಲ್ಲೆ ಬ್ಯಾಡಗಿ ಇಂಥ ಒಂದು ತಾಲೂಕುಗಳಿಂದ 40,000ವರೆಗೆ ಪ್ರತಿಯೊಂದು ಕ್ವಿಂಟಲ್ಗೆ ಖರೀದಿ ಮಾಡಲಾಗುತ್ತಿದೆ ಒಣ ಮೆಣಸಿನಕಾಯಿ. ಹೌದು ಗೆಳೆಯರೇ, ಕೆಂಪು ಮೆಣಸಿನಕಾಯಿಗಳನ್ನು ಬೆಳೆದ ರೈತರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಗದಗದಲ್ಲಿ ಒಂದು ದೊಡ್ಡ ದಾಖಲೆಯೇ ಬರೆದಿದೆ ಫ್ರೆಂಡ್ಸ್, ಈ ಒಂದು ಒಣ ಮೆಣಸಿನಕಾಯಿ ರೇಟ್. ಹೌದು ಗೆಳೆಯರೇ, 41,111 ರೂಪಾಯಿಗಳಷ್ಟು ಪ್ರತಿಯೊಂದು ಕ್ವಿಂಟಲ್ಗೆ ಖರೀದಿ ಮಾಡಿ ರೈತರ ಒಂದು ಮುಖದಲ್ಲಿ ಸಂತಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನಿಷ್ಟಲ್ಲದೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ 36,000ದಿಂದ 40,000ವರೆಗೆ, ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ 28,000ದಿಂದ 38,000ವರೆಗೆ ರೈತರು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಿಂದಲೂ ಕೂಡ ರೈತರು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ಅವರು ಮಾರಾಟವನ್ನು ಮಾಡಿ ಹಣವನ್ನು ಗಳಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಆಂಧ್ರ ಪ್ರದೇಶದ ರೈತರು ಕೂಡ ಬಂದಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್. ಹೌದು, ಆಂಧ್ರದಿಂದಲೂ ಕೂಡ ಹಾವೇರಿಯ ಬ್ಯಾಡಗಿ ಮತ್ತು ಹುಬ್ಬಳ್ಳಿ, ಗದಗದಂಥ ಒಂದು ಜಿಲ್ಲೆಗಳಿಗೆ ಬಂದು ತಮ್ಮ ಒಂದು ಒಣ ಮೆಣಸಿನಕಾಯಿನ ಮಾರಾಟ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಏನಾದರೂ ಈ ಒಂದು ಜಿಲ್ಲೆಯ ಹತ್ತಿರದವರಾಗಿದ್ದರೆ ತಪ್ಪದೇ ನೀವು ಈ ಒಂದು ಒಣ ಮೆಣಸಿನಕಾಯಿನಾದರೂ ಬೆಳೆದಿದ್ದರೆ ಈ ಒಂದು ಲಾಭವನ್ನು ನೀವು ಪಡ್ಕೋಬೇಕು ಫ್ರೆಂಡ್ಸ್. ಏಕೆಂದರೆ ಹಲವಾರು ಜನರು ತಮ್ಮ ಒಂದು ಊರಿನ APMC ಮಾರುಕಟ್ಟೆಗಳಲ್ಲಿ ಯಾವುದೇ ಒಂದು ರೇಟ್ ಇಲ್ಲದರೂ ಕೂಡ ಅಲ್ಲಿ ಅವರು ಮಾರಾಟವನ್ನು ಮಾಡ್ತಾರೆ. ಆದರೆ ಇಲ್ಲಿ ಇಂಥ ಒಂದು ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಲಾಗುತ್ತಿದೆ. ರೈತರಿಗೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ತಾಲೂಕುಗಳು ಈ ಒಂದು ಜಿಲ್ಲೆಗಳಿಗೆ ಬಂದು ರೈತರು ತಮ್ಮ ಒಂದು ಹಣವನ್ನು ಪಡ್ಕೋಬೇಕು. ಇಂಥ ಒಂದು ದೊಡ್ಡ ಬೆಲೆ ಇದುವರೆಗೂ ಇತಿಹಾಸದಲ್ಲೇ ಬಂದಿಲ್ಲ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಒಣ ಮೆಣಸಿನಕಾಯಿಗಳನ್ನು ಬೆಳೆದ ರೈತರಿಗೆ ಈ ಒಂದು ಮಾಹಿತಿನ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟವಾಗಿದ್ದರೆ ಸೂಪರ್ ವಿಡಿಯೋ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ರೈತರ ಇಂಥ ಹೊಸ ಹೊಸ ಯೋಜನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೀವು ಮನೆಯಲ್ಲಿ ಕುಳಿತು ಬಿಸಿನೆಸ್ನ ಮಾಡ್ಬೋದು. ಎಲ್ಲವನ್ನು ಕೂಡ ಹೇಳಿದ್ದೇವೆ ಫ್ರೆಂಡ್ಸ್. ತಪ್ಪದೇ ಒಮ್ಮೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.